ಹಾಯ್, ವೆಲ್ಕಮ್ ಟು ಸೌಮ್ಯ ಕ್ರಿಯೇಷನ್ಸ್. ಸೊ ಗಾಂಧೀಜಿ ಅವ್ರು ಏನು ಹೇಳಿದ್ದಾರೆ, ಕೆಟ್ಟದನ್ನ ಕೇಳಿಸ್ಕೊಳ್ಬಾರ್ದು, ಕೆಟ್ಟದನ್ನ ನೋಡಬಾರ್ದು, ಹಾಗೆ ಕೆಟ್ಟದನ್ನ ಮಾತಾಡಬಾರ್ದು. ಸೊ ನಾನು ಇವಾಗ ಮಾತಾಡಲೇಬೇಕಾಗತ್ತೆ ಆ್ಯಂಡ್ ಕೆಟ್ಟದನ್ನಲ್ಲ ಒಳ್ಳೆಯದನ್ನ. ಸೊ ಇವತ್ತು ನಾನು ಅದೇ ಒಂದು ಥೀಮಲ್ಲಿ ಈ ಒಂದು 3 owls ಮಾಡೋದನ್ನು ತೋರಿಸ್ತಿದ್ದೀನಿ. ಸೊ ಎಲ್ಲ ಕಡೆ ನಾವು ಒಂದು ಮಂಕಿ ಸ್ಟ್ಯಾಚ್ಯೂಸಲ್ಲಿ ಈ ಒಂದು ಥೀಮ್ನ ನೋಡ್ಬೋದು. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ನಾನು ಔಲ್ಸ್ ಮಾಡಿಬಿಟ್ಟು ಅದರಲ್ಲಿ ನಾನು ಥೀಮ್ನ ಮಾಡಿದ್ದೀನಿ. ಸೊ ಇದನ್ನು ನಾನು ಎಂಪ್ಟಿ ಪೇಂಟ್ ಬಾಟಲ್ನ ರೀಯೂಸ್ ಮಾಡಿರೋದು. ಸೊ ಆಲ್ರೆಡಿ ನನ್ನ ಚಾನಲಲ್ಲಿ ಎಂಪ್ಟಿ ಪೇಂಟ್ ಬಾಟಲ್ನ ರೀಯೂಸ್ ಮಾಡಿ ಎಷ್ಟೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನೂ ಯಾರಾದರೂ ಆ ವೀಡಿಯೋನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ, ಸೊ ಚೆಕ್ ಮಾಡ್ಬೋದು. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಈ ಒಂದು 3 owls ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟು ನಾನಿಲ್ಲಿ ಎಂಪ್ಟಿ ಪೇಂಟ್ ಬಾಟಲ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಅಲ್ಯೂಮಿನಿಯಂ ಸಾಯಿಲ್ ಪೇಪರ್ನ ತೊಗೊಂಡು ಈ ಥರ ಬಾಲ್ ಥರ ಮಾಡಿ ಅದನ್ನು ಬಾಟಲ್ ಒಳಗಡೆ ಫಿಕ್ಸ್ ಮಾಡ್ತಿದ್ದೀನಿ. ಸೊ ನಿಮ್ಮ ಹತ್ರ ಅಲ್ಯೂಮಿನಿಯಂ ಪೇಪರ್ ಇಲ್ಲ ಅಂತ ಅಂದರೆ ನೀವು ನ್ಯೂಸ್ ಪೇಪರ್ನ ಕೂಡ ಯೂಸ್ ಮಾಡ್ಬೋದು. ಸೊ ಇದನ್ನು ಈ ಥರ ರೌಂಡ್ ಶೇಪಲ್ಲಿ ಬಾಲ್ ಥರ ಮಾಡಿ ಅದನ್ನು ಬಾಟಲ್ ಒಳಗಡೆ ಇವಾಗ ಫಿಕ್ಸ್ ಮಾಡ್ತಿದ್ದೀನಿ. ಸೊ ಇದಿಷ್ಟೂ ಕೂಡ ಫಿಕ್ಸ್ ಮಾಡಿ ಆದಮೇಲೆ ಇವಾಗ ನಾನಿಲ್ಲಿ ಏರ್ ಡ್ರೈ ಕ್ಲೇನ ಯೂಸ್ ಮಾಡ್ತಿದ್ದೀನಿ, ಶಿಲ್ಪಕರ್ ಅವರ ಬ್ರ್ಯಾಂಡ್ದು. ಸೊ ನೀವು ಯಾವುದಾದ್ರೂ ಬ್ರ್ಯಾಂಡು ಏರ್ ಡ್ರೈ ಕ್ಲೇನ ಯೂಸ್ ಮಾಡ್ಬೋದು. ಸೊ ಇದೆರಡನ್ನು ಕೂಡ ಇವಾಗ ನಾನಿಲ್ಲಿ ಟಾಲ್ಕಮ್ ಪೌಡರ್ನ ಯೂಸ್ ಮಾಡಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಈ ಕ್ಲೇನ ನೀವು ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಕೈಗೆ ವ್ಯಾಸ್ಲಿನ್ ಏನಾದರೂ ಅಪ್ಲೈ ಮಾಡಿದ್ರೆ ಅಥವಾ ಬಾಡಿ ಲೋಷನ್ ಏನಾದರೂ ಸರಿ ಒಂದು ಕೈಗೆ ಅಪ್ಲೈ ಮಾಡಿಕೊಂಡ್ರೆ, ಸೊ ನೀವು ಹ್ಯಾಂಡ್ ವಾಶ್ ಮಾಡಬೇಕಂದ್ರೆ ಕ್ಲೇ ಏನಾದರೂ ಹ್ಯಾಂಡ್ಸಿಗೆ ಸ್ಟಿಕ್ ಆಗಿದರೆ ಸೊ ಅದು ಈಸಿಯಾಗಿ ರಿಮೂವ್ ಆಗುತ್ತೆ. ಸೊ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಈ ಥರ. ಸೊ ಇದನ್ನು ಇವಾಗ ನಾನು ಕ್ಲೇನ ರೋಲ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಪೆನ್ಸಿಲ್ ಅಥವಾ ಪೆನ್ನನ್ನು ಯೂಸ್ ಮಾಡಿ ಸೊ ಕ್ಲೇನ ರೋಲ್ ಮಾಡಿಕೊಂಡು ಅದನ್ನು ಇವಾಗ ನಾನು ಬಾಟಲಿಗೆ ಕವರ್ ಮಾಡ್ತಿದ್ದೀನಿ. ಸೊ ಬಾಟಲ್ ಫುಲ್ಲು ಎಂಪ್ಟಿ ಪೇಂಟ್ ಬಾಟಲ್ ಏನಿದೆ ಆ ಬಾಟಲಿಗೆ ಫುಲ್ಲೂ ಕೂಡ ನಾನು ಇವಾಗ ಕವರ್ ಮಾಡ್ತಿದ್ದೀನಿ ಕ್ಲೇಯಿಂದ. ಸೊ ಕ್ಲೇನ ಸ್ಟಿಕ್ ಮಾಡೋದಕ್ಕೆ ನೀವು ಫೆವಿಕಲ್ ಏನಿದ್ರೂ ಬೇಕಿದ್ರೆ ಯೂಸ್ ಮಾಡ್ಬೋದು. ಸೊ ನೀವು ಫೆವಿಕಲ್ ಯೂಸ್ ಮಾಡಿಲ್ಲ ಅಂದ್ರೂ ಕೂಡ ಬಾಟಲಿಗೆ ಅದು ಸ್ಟಿಕ್ ಆಗುತ್ತೆ. ಸೊ ಫುಲ್ಲು ಕವರ್ ಮಾಡಿ ನಾನಿವಾಗ ಸ್ವಲ್ಪ ಅದನ್ನು ಇವಾಗ ಸ್ಮೂತ್ ಫಿನಿಷಿಂಗ್ ಕೊಡ್ತಿದ್ದೀನಿ. ಸೊ ಬೇಕಿದ್ರೆ ವಾಟರ್ನ ಕೂಡ ಯೂಸ್ ಮಾಡ್ಬೋದು. ವಾಟರ್ನ ಯೂಸ್ ಮಾಡಿ ನೀವು ಒಂದು ಸಾಫ್ಟ್ ಫಿನಿಷಿಂಗ್ ಕೊಡ್ಬೋದು, ಇಲ್ಲ ಹಾಗೇನು ಕೂಡ ನೀವು ಮಾಡ್ಬೋದು. ಸೊ ಇದಾದಮೇಲೆ ಇವಾಗ ನಾನು ಕ್ಲೇಯಿಂದ ನಾನು ಇವಾಗ ರೋಲ್ ಮಾಡ್ತಾ ಇದ್ದೀನಿ. ಸೊ ರೋಲ್ ಮಾಡಿ ಅದನ್ನು ಇವಾಗ ನಾನು ಬಾಟಲಿಗೆ ಸ್ಟಿಕ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನಾನು ಐಸ್ನ ಮಾಡ್ತಿದ್ದೀನಿ. ಸೊ ಎರಡು ಸೈಡೂ ಕೂಡ ಅದೇ ರೀತಿ ಸ್ಟಿಕ್ ಮಾಡಿ ಅದ್ರ ಮೇಲೆ ಇವಾಗ ನಾನು ಸ್ಮಾಲಾಗಿ ಬಾಲ್ ಥರ ಮಾಡಿ ಅದನ್ನು ನಾನು ಇವಾಗ ಸ್ಟಿಕ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ ಸಿಸರ್ನ ಯೂಸ್ ಮಾಡಿ ಫಸ್ಟ್ ಅಂಟಿಸಿದ್ದಲ್ವಾ ಅದ್ರ ಮೇಲೆ ನಾನಿಲ್ಲಿ ಈ ಥರ ಲೈನ್ಸ್ನ ನಾನು ಈ ಥರ ಪ್ರೆಸ್ ಮಾಡ್ತಾ ಬರ್ತಿದ್ದೀನಿ. ಸೊ ನೀವು ಸಿಸರ್ನ ಯೂಸ್ ಮಾಡಿಲ್ಲ ಅಂದರೆ ಸೇಫ್ಟಿ ಪಿನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಯಾವುದಾದ್ರೂ ಒಂದು ಶಾರ್ಪಾಗಿರುವಂತಹ ಟೂಲಿಂದ ಈ ಥರ ಜಸ್ಟ್ ಪ್ರೆಸ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಒನ್ ಸ್ಟಿಕ್ ಮಾಡಿದ್ವಿ ಅಲ್ವಾ, ಅದಕ್ಕೆ ಮಾತ್ರ ಸ್ಟಿಕ್ ಮಾಡಬೇಕು. ಸೊ ಸೆಕೆಂಡ್ ಒನ್ ಬಾಲ್ ಥರ ಮಾಡಿದ್ವಿ ಅಲ್ವಾ, ಅದ್ರ ಮೇಲೆ ಏನೋ ಆ ಥರ ಪ್ರೆಸ್ ಮಾಡೋದು ಬೇಡ. ಪೆಂದು ಬಾಡಿ ಕ್ಯಾಪ್ನ ಯೂಸ್ ಮಾಡಿ ಇವಾಗ ಅದ್ರ ಮೇಲೆ ನಾನಿವಾಗ ಈ ಥರ ಪ್ರೆಸ್ ಮಾಡಿ ಒಂದು ಐಸ್ ಇರುವಂತಹ ಶೇಪ್ನ ಕೊಡ್ತಿದ್ದೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ ಕ್ಲೇನ ಯೂಸ್ ಮಾಡಿ ಇಯರ್ಸ್ನ ಮಾಡಿ ಕೂಡ ಅದನ್ನು ಇವಾಗ ಬಾಟಲಿಗೆ ಸ್ಟಿಕ್ ಮಾಡ್ತಿದ್ದೀನಿ. ಹಾಗೆ ಕ್ಲೇಯಿಂದ ನೋಸ್ನು ಕೂಡ ಮಾಡಿ ಅದನ್ನು ಕೂಡ ನಾನು ಇವಾಗ ಬಾಟಲಿಗೆ ಸ್ಟಿಕ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ ಸ್ಮಾಲ್ ಆಗಿರುವಂತಹ ಒಂದು ಸ್ಟೀಲ್ ವೈಯರ್ನ ಯೂಸ್ ಮಾಡ್ತಿದ್ದೀನಿ. ಸೊ ಅದನ್ನು ಈ ಥರ ರೋಲ್ ಮಾಡಿಬಿಟ್ಟು ಇವಾಗ ನಾನು ಕ್ಲೇ ಮೇಲೆ ನಾನು ಈ ಥರ ಪ್ರೆಸ್ ಮಾಡ್ತಿದ್ದೀನಿ. ಸೊ ಇದು ಒಂದು ಫೆದರ್ ಶೇಪಿಗೆ ಕಾಣುತ್ತೆ. ಸೊ ನಿಮ್ಮ ಹತ್ರ ಈ ಥರ ವೈಯರ್ ಇಲ್ಲ ಅಂತ ಅಂದರೆ ನೀವು ಸೇಫ್ಟಿ ಪಿನ್ನಿಂದನೂ ಕೂಡ ಈ ಥರ ಮಾಡ್ಬೋದು.
ಸೊ ಬಾಟಲ್ ಫುಲ್ಲೂ ಕೂಡ ಇದೇ ರೀತಿ ನಾನು ಪ್ರೆಸ್ ಮಾಡ್ತಿದ್ದೀನಿ. ಸೊ ಇವಾಗ ಕ್ಲೇಯಿಂದ ನಾನು ಲೆಗ್ಸ್ನ ಮಾಡ್ತಿದ್ದೀನಿ. ಕ್ಲೇನ ಸ್ವಲ್ಪ ರೋಲ್ ಮಾಡಿಕೊಂಡು ಅದನ್ನು ಬಾಟಲಿಗೆ ಈ ಥರ ಸ್ಟಿಕ್ ಮಾಡಿ, ಸೊ ಯಾವುದಾದ್ರೂ ಒಂದು ಶಾರ್ಪಾಗಿರೋ ಟೂಲ್ ಅಂದರೆ ಸಿಜರ್ ಅಥವಾ ಏನಾದರೂ ಒಂದು ನೈಫ್ನ ತೊಗೊಂಡು ಈ ಥರ ನಾನಿಲ್ಲಿ ಪ್ರೆಸ್ ಮಾಡಿ ಲೈನ್ಸ್ನ ಡ್ರಾ ಮಾಡ್ತಿದ್ದೀನಿ. ಸೊ ಇವಾಗ ತೋರಿಸ್ತೆ ಅಲ್ವಾ, ಇದೇ ರೀತಿ ನಾನು ಸೇಮ್ ಇನ್ನು ಎರಡು ಅವಳನ್ನ ಕೂಡ ಮಾಡಿದ್ದೀನಿ. ಸೊ ಇದಿಷ್ಟು ಮಾಡಿ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಫೆದರ್ಸ್ನ ಮಾಡ್ತಿದ್ದೀನಿ. ಸೊ ಈ ಥರ ಪ್ರೆಸ್ ಮಾಡ್ಕೊಂಬಿಟ್ಟು ಇದಕ್ಕೆ ನಾನಿವಾಗ ನೈಫ್ನ ಯೂಸ್ ಮಾಡಿ ಈ ಥರ ಲೈನ್ಸ್ನ ಡ್ರಾ ಮಾಡಿ ಫೆದರ್ಸ್ನ ಶೇಪಿಗೆ ಕೊಡ್ತಾ ಇದ್ದೀನಿ. ಸೊ ಇದೇ ರೀತಿ ಇನ್ನೂ ಒಂದನ್ನು ಕೂಡ ಮಾಡ್ಕೊತಿದ್ದೀನಿ. ಸೊ ಇದನ್ನು ಇವಾಗ ನಾನು ಬಾಟಲಿಗೆ ಸ್ಟಿಕ್ ಮಾಡ್ತಿದ್ದೀನಿ ಅವಳಿಗೆ. ಸೊ ಕ್ಲೇ ಒಂದು ಸ್ವಲ್ಪ ಡ್ರೈ ಆಗಿದೆ, ಸೊ ಹಾಗಾಗಿ ನಾನು ಸ್ವಲ್ಪ ಫೆವಿಕಲ್ನ ಅಪ್ಲೈ ಮಾಡಿಬಿಟ್ಟು ಫೆದರ್ಸ್ನ ನಾನಿವಾಗ ಸ್ಟಿಕ್ ಮಾಡ್ತಿದ್ದೀನಿ. ಸೊ ಸೇಮ್ ಅದೇ ರೀತಿ ಫೆದರ್ಸ್ನ ಮಾಡಿಕೊಂಡು ಇವಾಗ ನಾನು ಇನ್ನು ಮಿಕ್ಕಿದ ಎರಡು ಬಾಟಲಿಗೂ ಕೂಡ ಸ್ಟಿಕ್ ಮಾಡ್ತಿದ್ದೀನಿ. ಸೊ ಫಸ್ಟೇ ನೀವು ಕ್ಲೇನ ಬೇಕಿದ್ರೆ ಬಾಟಲಿಗೆ ಸ್ಟಿಕ್ ಮಾಡಿ ಆಮೇಲಿಂದ ಈ ಥರ ಫೆದರ್ ಶೇಪಲ್ಲಿ ಲೈನ್ಸ್ನ ಕೂಡ ನೀವು ಡ್ರಾ ಮಾಡ್ಬೋದು, ಅಥವಾ ಫಸ್ಟೇ ಡ್ರಾ ಮಾಡಿಕೊಂಡು ಆಮೇಲಿಂದ ಕೂಡ ಬಾಟಲಿಗೆ ಸ್ಟಿಕ್ ಮಾಡ್ಬೋದು. ಸೊ ಹೇಗೆ ಮಾಡಿದ್ರೂ ಕೂಡ ನಡೆಯುತ್ತೆ. ಸೊ 3 ಅವಲ್ಸ್ ಕೂಡ ಇವಾಗ ಫುಲ್ ಕಂಪ್ಲೀಟಾಗಿ ಆಗಿದೆ. ಇದಿವಾಗ ಫುಲ್ಲು ಡ್ರೈ ಆಗಬೇಕು. ಡ್ರೈ ಆದಮೇಲೆ ನಾನಿಲ್ಲಿ ಡಾರ್ಕ್ ಬ್ರೌನ್ ಕಲರ್ನ ಯೂಸ್ ಮಾಡಿ ಪೇಂಟ್ ಮಾಡ್ತಿದ್ದೀನಿ. ಸೊ ನೀವು ಬೇಕಿದ್ರೆ ಬ್ಲ್ಯಾಕ್ ಕಲರ್ನು ಕೂಡ ಯೂಸ್ ಮಾಡ್ಬೋದು. ಸೊ 3 ಅವಲ್ಸಿಗೂ ಕೂಡ ನಾನಿವಾಗ ಬ್ರೌನ್ ಕಲರ್ನ ಯೂಸ್ ಮಾಡಿ ಪೇಂಟ್ ಮಾಡ್ತಿದ್ದೀನಿ. ಸೊ ಬ್ರೌನ್ ಕಲರ್ ಫುಲ್ಲು ಇವಾಗ ಡ್ರೈ ಆಗಿದೆ. ಸೊ ಇದು ಫುಲ್ಲು ಕಂಪ್ಲೀಟಾಗಿ ಡ್ರೈ ಆದಮೇಲೆ ನಾನಿಲ್ಲಿ ಕಲರ್ನ ಮಾಡ್ತಿದ್ದೀನಿ. ಫಸ್ಟು ಯೆಲ್ಲೋ ಕಲರ್ನ ಯೂಸ್ ಮಾಡಿ ಪೇಂಟ್ ಮಾಡ್ತಿದ್ದೀನಿ. ಸೊ ನಾನಿಲ್ಲಿ ಬ್ರಷ್ನ ಯೂಸ್ ಮಾಡ್ತಿಲ್ಲ, ಸ್ಪಾಂಜ್ನ ಯೂಸ್ ಮಾಡಿ ಪೇಂಟ್ ಮಾಡ್ತಿದ್ದೀನಿ. ಸೊ ನಿಮಗೆ 3 ಅವಲ್ಸ್ಗೆ ಸೇಮ್ ಕಲರ್ನ ಯೂಸ್ ಮಾಡಿ ಪೇಂಟ್ ಮಾಡ್ತೀನಿ ಅಂದರೂ ಕೂಡ ಮಾಡ್ಬೋದು, ಅಥವಾ ಒಂದೊಂದಕ್ಕೆ ಒಂದೊಂದು ಕಲರ್ನ ಯೂಸ್ ಮಾಡಿ ಪೇಂಟ್ ಮಾಡ್ತೀನಿ ಅಂದ್ರೂ ಕೂಡ ಪೇಂಟ್ ಮಾಡ್ಬೋದು. ಸೊ ನಾನಿಲ್ಲಿ ಒಂದೊಂದಕ್ಕೂ ಕೂಡ ಒಂದೊಂದು ಕಲರ್ನ ಯೂಸ್ ಮಾಡಿ ಪೇಂಟ್ ಮಾಡ್ತಿದ್ದೀನಿ. ಅಥವಾ ನೀವು ಆ ಬ್ರೌನ್ ಕಲರ್ನ ಅಪ್ಲೈ ಮಾಡ್ದೇ ಡೈರೆಕ್ಟಾಗಿನೂ ಕೂಡ ಯೆಲ್ಲೋ ಕಲರ್ನ ಯೂಸ್ ಮಾಡಿ ಪೇಂಟ್ ಮಾಡ್ಬೋದು. ಈ ಅವಳಿಗೆ ನಾನಿವಾಗ ಬ್ಲೂ ಕಲರ್ನ ಯೂಸ್ ಮಾಡಿ ಪೇಂಟ್ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೂ ಒಂದಿದೆ ಅಲ್ವಾ, ಅದಕ್ಕೆ ನಾನು ಪಿಂಕ್ ಕಲರ್ನ ಯೂಸ್ ಮಾಡಿ ಪೇಂಟ್ ಮಾಡ್ತಿದ್ದೀನಿ. ಸೊ ಈ ಕಲರ್ ಫುಲ್ಲು ಕಂಪ್ಲೀಟಾಗಿ ಡ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಕೋಟ್ ವಾರ್ನಿಷ್ನ ಅಪ್ಲೈ ಮಾಡಿದ್ದೀನಿ. ಸೊ ವಾರ್ನಿಷ್ನ ಅಪ್ಲೈ ಮಾಡಿ ಆದಮೇಲೆ ಅದು ಫುಲ್ಲು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಸೊ ಇವಾಗ ಈ ಅವಲ್ಸ್ ರೆಡಿ ಆಗಿದೆ. ಇದನ್ನು ನೀವು ಟಿವಿ ಹತ್ರ ಆದರೂ ಇಡ್ಬೋದು, ಅಥವಾ ಶೋಕೇಸಲ್ಲಾದರೂ ಇಡ್ಬೋದು, ಅಥವಾ ಕಾರ್ ಇದ್ದರೆ ಕಾರಲ್ಲಿ ಕೂಡ ನೀವು ಇದನ್ನು ಇಡ್ಬೋದು.
ಈವನ್ ಇದನ್ನು ನಾವು ಹೋಮ್ ಡೆಕೋರ್ ಥರ ಕೂಡ ಯೂಸ್ ಮಾಡ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಎಂಪ್ಟಿ ಪೇಂಟ್ ಪಾಟನ್ನು ರೀಯೂಸ್ ಮಾಡಿ ನಾವಿವತ್ತು ಈ 3 ಅವಲ್ಸ್ ಮಾಡೋದನ್ನು ನೋಡಿದ್ವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಆ್ಯಂಡ್ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಪ್ಲೀಸ್ ಇನ್ನೂ ಯಾರೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟು ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್.